ಆತ್ಮೀಯ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ನಾವು ವಿಶ್ವಕಪ್ ಕ್ರಿಕೆಟನ್ನು ಆತಿಥ್ಯ ವಹಿಸಿಕೊಂಡಂತಹ ದೇಶಗಳು ಇದುವರೆಗೆ ಯಾವ ಯಾವುವು ಅನ್ನೋದನ್ನು ನೋಡೋಣ ಮೊದಲಿಗೆ ಸಾವಿರದ ಒಂಬೈನೂರ ಎಪ್ಪತ್ತೈದನೇ ಇಸ್ವಿಯಲ್ಲಿ ಇಂಗ್ಲೆಂಡ್ ದೇಶ ವಿಶ್ವಕಪ್ ಕ್ರಿಕೆಟ್ನ ಆತಿಥ್ಯವನ್ನು ವಹಿಸಿಕೊಂಡಿತ್ತು ಅಂದರೆ ಪಂದ್ಯಾವಳಿಗಳು ಆ ಒಂದು ದೇಶದಲ್ಲಿ ಜರುಗಿದ್ವು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಪುನಃ ಇಂಗ್ಲೆಂಡ್ ದೇಶದಲ್ಲಿಯೇ ಜರುಗಿತು ಸಾವಿರದ ಒಂಬೈನೂರ ಎಂಬತ್ತ್ಮೂರರಲ್ಲೂ ಸಮೇತ ಇಂಗ್ಲೆಂಡ್ ದೇಶವೇ ಆತಿಥ್ಯವನ್ನು ವಹಿಸ್ಕೊಂಡಿತ್ತು ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಭಾರತ ಮತ್ತು ಪಾಕಿಸ್ತಾನ ದೇಶಗಳಲ್ಲಿ ವಿಶ್ವಕಪ್ ಕ್ರಿಕೆಟ್ ಪಂದ್ಯಾವಳಿಗಳು ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಜರುಗಿದ್ವು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ ದೇಶಗಳು ಆತಿಥ್ಯವನ್ನು ವಹಿಸಿಕೊಂಡಿದ್ವು ಇನ್ನು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಭಾರತ ಮತ್ತು ಪಾಕಿಸ್ತಾನ ಆತಿಥ್ಯವನ್ನು ವಹಿಸಿಕೊಂಡಿದ್ವು ಹಾಗೆಯೇ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಇಂಗ್ಲೆಂಡ್ ದೇಶದಲ್ಲಿ ಪುನಃ ಪಂದ್ಯಾವಳಿಗಳು ಜರುಗಿದ್ವು ಎರಡು ಸಾವಿರದ ಮೂರರಲ್ಲಿ ಬಂದು ಸೌತ್ ಆಫ್ರಿಕಾ ಆತಿಥ್ಯವನ್ನು ವಹಿಸಿಕೊಂಡಿತ್ತು ಎರಡು ಸಾವಿರದ ಏಳನೇ ಇಸ್ವಿಯಲ್ಲಿ ವೆಸ್ಟ್ ಇಂಡೀಸ್ ದೇಶದಲ್ಲಿ ಪಂದ್ಯಾವಳಿಗಳು ನಡೆದಿದ್ವು ಎರಡು ಸಾವಿರದ ಹನ್ನೊಂದರಲ್ಲಿ ಭಾರತ ಮತ್ತು ಬಾಂಗ್ಲಾದೇಶ ಎರಡು ದೇಶಗಳಲ್ಲಿ ಈ ಒಂದು ಪಂದ್ಯಾವಳಿಗಳು ನಡೆದಿದ್ವು ಎರಡು ಸಾವಿರದ ಹದಿನೈದರಲ್ಲಿ ಬಂದು ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ನಲ್ಲಿ ಈ ಪಂದ್ಯಾವಳಿಗಳು ಜರುಗಿದ್ವು ಎರಡು ಸಾವಿರದ ಹತ್ತೊಂಬತ್ತು ಅಂದರೆ ಕಳೆದ ವಿಶ್ವಕಪ್ ಕ್ರಿಕೆಟ್ ಪಂದ್ಯಾವಳಿಗಳೇನಿದ್ದಾವೆ ಅದು ಇಂಗ್ಲೆಂಡ್ ದೇಶದಲ್ಲಿ ನಡೆದಿದ್ವು ಪ್ರಸ್ತುತ ವರ್ಷ ಎರಡು ಸಾವಿರದ ಇಪ್ಪತ್ತ್ಮೂರು ಈ ವರ್ಷ ಈಗ ಪಂದ್ಯಾವಳಿಗಳು ಭಾರತ ದೇಶದಲ್ಲಿ ನಡೀತಾ ಇದ್ದಾವೆ ಹೀಗಾಗಿ ಪ್ರತಿ ವಿಶ್ವಕಪ್ ಕ್ರಿಕೆಟ್ ಪಂದ್ಯಾವಳಿಗಳು ಸಮೇತ ಒಂದೊಂದು ಅಥವಾ ಎರಡೆರಡು ದೇಶಗಳು ಆತಿಥ್ಯವನ್ನು ವಹಿಸಿಕೊಂಡು ನಡೆಸಿಕೊಡುವಂತಹ ಸಂಪ್ರದಾಯ ನಡೆದು ಬಂದಿದೆ ಇದಲ್ಲದೇನೆ ಇಲ್ಲಿಯವರೆಗೆ ವಿಶ್ವಕಪ್ ಕ್ರಿಕೆಟನ್ನು ಗೆದ್ದಂತಹ ದೇಶಗಳನ್ನು ನೋಡೋದಾದರೆ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಮೊಟ್ಟಮೊದಲ ಬಾರಿಗೆ ವೆಸ್ಟ್ ಇಂಡೀಸ್ ದೇಶ ಗೆದ್ದಿತ್ತು ರನ್ನರ್ ಅಪ್ ಆಗಿ ಆಸ್ಟ್ರೇಲಿಯಾ ಹೊರಹೊಮ್ಮಿತ್ತು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರ ಪಂದ್ಯಾವಳಿಗಳಲ್ಲಿ ವೆಸ್ಟ್ ಇಂಡೀಸ್ ದೇಶ ಎರಡನೇ ಬಾರಿಗೆ ವಿಜಯದ ಮಾಲೆಯನ್ನು ಪಡೆದುಕೊಂಡಿತ್ತು ಸಾವಿರದ ಒಂಬೈನೂರ ಎಂಬತ್ತ್ಮೂರರಲ್ಲಿ ಬಂದು ಭಾರತ ದೇಶ ಕಪಿಲ್ ದೇವ್ ರವರ ನಾಯಕತ್ವದಲ್ಲಿದ್ದಂತಹ ತಂಡ ಏನಿದೆ ಸಾವಿರದ ಒಂಬೈನೂರ ಎಂಬತ್ತ್ಮೂರರಲ್ಲಿ ಮೊಟ್ಟ ಮೊದಲ ಬಾರಿಗೆ ವಿಶ್ವಕಪ್ ಕ್ರಿಕೆಟ್ ಪಂದ್ಯಾವಳಿಗಳನ್ನು ಗೆದ್ದಿತ್ತು ಇನ್ನು ಆ ವರ್ಷ ರನ್ನರ್ಅಫ್ ಆಗಿದ್ದು ವೆಸ್ಟ್ ಇಂಡೀಸ್ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಬಂದು ಆಸ್ಟ್ರೇಲಿಯಾ ಇಂಗ್ಲೆಂಡ್ ದೇಶ ಅಪ್ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಪಾಕಿಸ್ತಾನ ದೇಶ ಹಾಗೆಯೇ ಇಂಗ್ಲೆಂಡ್ ದೇಶ ರನ್ನರ್ ಆಗಿತ್ತು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಶ್ರೀಲಂಕಾ ದೇಶ ವಿಜೇತ ತಂಡವಾದರೆ ಆಸ್ಟ್ರೇಲಿಯಾ ರನ್ನರ್ ತಂಡವಾಗಿತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಆಸ್ಟ್ರೇಲಿಯಾ ಸತತವಾಗಿ ಮೂರು ಬಾರಿ ಚಾಂಪಿಯನ್ನಾಗಿ ಹೊರಹೊಮ್ಮಿತ್ತು ಸಾವಿರದ ಒಂಬೈನೂರ ತೊಂಬತ್ತಾರು ತೊಂಬತ್ತೊಂಬತ್ತು ಮತ್ತು ಎರಡು ಸಾವಿರದ ಏಳು ಸೊ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಆಸ್ಟ್ರೇಲಿಯಾ ತಂಡ ವಿಜೇತ ತಂಡವಾದರೆ ಪಾಕಿಸ್ತಾನ ರನರ್ ಆಫ್ ಆಗಿತ್ತು ಎರಡು ಸಾವಿರದ ಮೂರರಲ್ಲಿ ಫೈನಲ್ ಹಂತಕ್ಕೆ ಭಾರತ ದೇಶ ತಲುಪಿತ್ತು ಎರಡು ಸಾವಿರದ ಏಳರಲ್ಲಿ ಆಸ್ಟ್ರೇಲಿಯಾ ವಿಜೇತ ತಂಡವಾದರೆ ಶ್ರೀಲಂಕಾ ರನರ್ ಆಫ್ ಆಗಿತ್ತು ಇನ್ನು ಎರಡು ಸಾವಿರದ ಹನ್ನೊಂದರಲ್ಲಿ ಎರಡನೇ ಬಾರಿಗೆ ನಾವು ನಮ್ಮ ದೇಶ ವಿಶ್ವಕಪ್ ಕ್ರಿಕೆಟ್ ಒಂದು ಪಂದ್ಯಾವಳಿಗಳನ್ನು ವಿಜೇತ ತಂಡವಾಗಿ ಹೊರಹೊಮ್ಮಿತ್ತು ಎರಡು ಸಾವಿರದ ಹನ್ನೊಂದರಲ್ಲಿ ಮಹೇಂದ್ರ ಸಿಂಗ್ ಧೋನಿಯವರ ನೇತೃತ್ವದಲ್ಲಿ ಇನ್ನು ಶ್ರೀಲಂಕಾ ರನ್ನರ್ ಆಫ್ ಆಗಿತ್ತು ಎರಡು ಸಾವಿರದ ಹದಿನೈದರಲ್ಲಿ ಆಸ್ಟ್ರೇಲಿಯಾ ನ್ಯೂಜಿಲೆಂಡ್ ದೇಶ ರನ್ನರ್ ಆಫ್ ಆಗಿತ್ತು ಕಳೆದ ಬಾರಿಯ ವಿಶ್ವಕಪ್ ಕ್ರಿಕೆಟ್ ಪಂದ್ಯಾವಳಿಗಳಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇಂಗ್ಲೆಂಡ್ ದೇಶ ವಿಜೇತ ತಂಡವಾಗಿತ್ತು ನ್ಯೂಜಿಲೆಂಡ್ ರನ್ನರ್ ಆಫ್ ಆಗಿತ್ತು ಪ್ರಸ್ತುತ ವರ್ಷ ಪಂದ್ಯಾವಳಿಗಳು ಜರುಗ್ತಾ ಇದ್ದಾವೆ ಈ ವರ್ಷ ಯಾವ ಒಂದು ತಂಡ ವಿಜೇತವಾಗುತ್ತೆ ಅಂತೇಳಿ ಕಾದು ನೋಡಬೇಕಾಗಿದೆ ಸೊ ಇದಾಗಿತ್ತು ಕ್ರಿಕೆಟ್ಗೆ ಸಂಬಂಧಪಟ್ಟಂಥ ಒಂದು ಸಣ್ಣ ಮಾಹಿತಿ ವಿ ಹೋಪ್ ದಟ್ ಈ ಒಂದು ವಿಡಿಯೋ ತಮಗೆ ಇಷ್ಟ ಆಗಿರ್ಬೋದು ಮುಂದಿನ ಇಂಥದ್ದೇ ಯೂಸ್ಫುಲ್ ವೀಡಿಯೋದೊಂದಿಗೆ ತಮ್ಮನ್ನು ಭೇಟಿಯಾಗೋಣ ಧನ್ಯವಾದಗಳು